ಹೇಳು ಸನ್ನೆಯೂ ಕೂಡ ಅಂಕಿ ಜೀರೋ ಇಸ್ ಅ ನಂಬರ್ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಮೂಕು ಮೊಗ್ಗೆ ಮುನ್ನೂಕಿ ಬಂಡಿನಲ್ಲಿ ತಲೆಯ ನೆತ್ತಿದಾಕೆ ರಸವ ಮೀರಿ ತಾನಾರಿದಾತನಿಗೆ ಹೇಗೋ ರುಚಿಸಿದಾಕೆ ಸಾಕ್ಷಿ ಪುರುಷನ ಅಕ್ಷಿಯಲ್ಲೆ ಪ್ರತ್ಯಕ್ಷ ರಚಿಸಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಜಡದ ಪ್ರಾಣಗತಿ ಜಡಿದು ಮಿಡಿದು ಸ್ವರ ಮೇಳ ಕೋದಿದಾಕೆ ಕೋಟಿ ಚಿಕ್ಕೆ ಪುಟಕಿರುವ ಬಯಲ ಹೊತ್ತಿಗೆಯ ನೋದಿದಾಕೆ ಪಿಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ ನಿನ್ನ ತಾಳಗತಿಯಲ್ಲಿ ವಿಶ್ವಗಳ ಗೀತ ಹಾಡಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಕೀಟ ಕೀಟದಲ್ಲಿ ಮಾಟ ಮಾಡಿ ಹಲಚಲು ತೂರಿದಾಕೆ ಪಶುವಿನಿದಿರು ಮರಿದೂಡಿ ಮೋಡಿಯಲಿ ಬಲವ ಹೀರಿದಾಕೆ ಹಾವಭಾವದಲ್ಲಿ ಭೋಗ ಯೋಗದಲ್ಲಿ ನಲಿವ ತೋರಿದಾಕೆ ಸಕಲ ವಿಕಲಗಳ ಕಲೆಯ ಜಾಲದಲ್ಲಿ ಬಲವ ಮೀರಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಚತುರ್ಮುಖನ ನಾಲಗೆಯ ಹಾಸಿ ತುಟಿದಿಂಬು ಮಾಡಿದಾಕೆ ವತ್ಸಲಾಂಛನದ ಹೃದಯ ಕಮಲದಲ್ಲಿ ಮನೆಯ ಹೂಡಿದಾಕೆ ಹರನ ಮೈಯ ನರೆದುಂಬಿ ಲೀಲೆಯಲ್ಲಿ ತಲೆಯ ನೇರಿದಾಕೆ ಹೀಗೆ ಕುಣಿಯೇ ಆನಂದ ಲಹರಿ ಈ ಜೀವ ಸೇರಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಹಾಡಿದವನ ಕಾಪಾಡಲೆಂದು ಕೈ ಹತ್ತು ಎತ್ತಿದಾಕೆ ಎತ್ತ ಕಿವಿಯದಿರುವಿದರು ಅತ್ತ ಐ ಮೊಗದಿ ಮುತ್ತಿದಾಕೆ ತಮವು ಹಬ್ಬಿದತ್ತ ನಿನ್ನ ಸುಳಿ ಬೆಳಕು ಸುತ್ತಿದಾಕೆ ಇರುಳ ಕೋಟಿ ಹೆಡೆ ಮೆಟ್ಟಿ ಮಣಿಗಳಲು ಚಿಕ್ಕೆಯೊತ್ತಿದಾಕೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಮುತ್ತು
ಕುತೂಹವಳ ಬಂಗಾರ ನೀಲಮಣಿ ಸ್ಫಟಿಕ ಛಾಯೆಯಾಕೆ ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆಯಾಕೆ ಬೆಳೆವ ಚಂದ್ರಕಳೆ ಮುಕುಟದವಳೆ ತಂತನದ ಬಣ್ಣದಾಕೆ ಬೆಳೆವ ಚಂದ್ರಕಳೆ ಮುಕುಟದವಳೆ ತಂತನದ ಬಣ್ಣದಾಕೆ ವರದ ಅಭಯಕರವಿರುವ ತಾಯಿ ವರದ ಅಭಯಕರವಿರುವ ತಾಯಿ ಬಾ ಬೇರೆ ಕರೆಯಬೇಕೆ ಬೇರೆ ಕರೆಯಬೇಕೆ ಲಯದ ಬಸಿರ ಬಯಲಲ್ಲಿ ದೇವಭವ ಬೀಜ ಬಿತ್ತಿದಾಕೆ ಲಯದ ಬಸಿರ ಬಯಲಲ್ಲಿ ದೇವಭವ ಲಯದ ಬಸಿರ ಬಯಲಲ್ಲಿ ದೇವಭವ ಗಾಯತ್ರಿ ಸೂಕ್ತ. ಬೇಂದ್ರೆಯವರ ಈ ಕವಿತೆ ನನ್ನನ್ನು ಇನ್ನಿಲ್ಲದಂತೆ ಆವರಿಸಿಕೊಂಡಿದೆ. ಪ್ರತಿ ಸಲ ಓದಿದಾಗಲೂ ಇದು ತನ್ನ ಭವ್ಯತೆಯಿಂದ, ಭವ್ಯ ಚಿತ್ರಗಳ ಸರಣಿಯಿಂದ ಒಳಗನ್ನು ಉದ್ದೀಪಿಸುವ ಪರಿಯೇ ವಿಸ್ಮಯ. ಇದು ಸ್ತ್ರೀತ್ವದ ಚೈತನ್ಯವನ್ನು, ಅದರ ವಿರಾಟ್ ಸ್ವರೂಪವನ್ನು ದರ್ಶಿಸುವಂತಹ ಕವಿತೆ. ಬೇಂದ್ರೆ ಯಾವಾಗಲೂ ಈ ಇಡೀ ಸೃಷ್ಟಿ ಶಕ್ತಿಯ ಚೈತನ್ಯವನ್ನು ಹೆಣ್ಣಾಗಿ ಕಂಡಿದ್ದಾರೆ, ಅದನ್ನು ಹೆಣ್ಣಾಗಿ ಕಟ್ಟಿದ್ದಾರೆ ಕಾವ್ಯದಲ್ಲಿ. ಶಿವ ಶಿವೆಯಿಲ್ಲದೆ ಶವ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಈ ಜಗತ್ತು ಪ್ರಕಟವಾಗುವುದು ಶಿವೆಯ ಮೂಲಕ, ಆ ಪ್ರಾಣ ಶಕ್ತಿಯ ಮೂಲಕ, ಜೀವ ಚೈತನ್ಯದ ಮೂಲಕ. ದೇಹವನ್ನು ಚಿತ್ರಿಸಬಹುದು, ವರ್ಣಿಸಬಹುದು, ಆದರೆ ಪ್ರಾಣದ ಚಿತ್ರ ಬರೆಯೋದು ಹೇಗೆ? ಪ್ರಾಣವನ್ನು ವರ್ಣಿಸುವುದು, ವಿವರಿಸುವುದು ಹೇಗೆ? ಸಕಲ ಚರಾಚರಗಳಲ್ಲೂ ತುಂಬಿಕೊಂಡ ಆ ಅಗಾಧ ಪ್ರಾಣಶಕ್ತಿಯನ್ನು ಗಾಯತ್ರಿಯಾಗಿ ಈ ಕವಿತೆ ಕಾಣ್ತದೆ. ಪಂಚಮುಖಿ ಗಾಯತ್ರಿಯ ಧ್ಯಾನದಿಂದ ಸ್ಫುರಿಸಿದ ಕವಿತೆ ಇದು ಅಂತ ಈ ಕವಿತೆಯ ಭಾವ ಸಂದರ್ಭದಲ್ಲಿ ಹೇಳಲಾಗಿದೆ. ಇಲ್ಲಿ ಕವಿತೆ ಧ್ಯಾನದಿಂದ ಉತ್ಪನ್ನವಾದದ್ದು, ಆಳವಾದ ಧ್ಯಾನದಿಂದ. ಕವಿತೆಯ ಸ್ಫುರಣೆಯ ಬಗ್ಗೆ ತಕರಾರುಗಳು, ಸಂಶಯಗಳು ಇರಬಹುದು. ಕವಿತೆ ಸ್ಫುರಿಸ್ತು, ಅದು ಉದ್ಭವವಾಯಿತು ಅನ್ನೋದನ್ನು ಆಧುನಿಕರು ಒಪ್ಪಲಿಕ್ಕಿಲ್ಲ, ಆದರೆ ಬೇಂದ್ರೆಯವರಿಗೆ ಈ ನಂಬಿಕೆ ಇತ್ತು. ತನ್ನ ಧ್ಯಾನಶೀಲ ಒಳನೋಟದಲ್ಲಿ ಕಂಡ, ತನ್ನ ಭಾವದ ಉಣ್ಮನಿಯಲ್ಲಿ ಆ ಗುಂಗಿನಲ್ಲಿ ಕಂಡ ಸತ್ಯಗಳನ್ನು ಹಾಡಿದ ಗಾರುಡಿಗ ಬೇಂದ್ರೆ. ಗಾಯತ್ರಿ ಸೂಕ್ತ ಈ ಕವಿತೆಯನ್ನು ನೋಡ್ತಾನೆ ಅದರ ಅನುಭವವನ್ನು ನಾವು ಸಾಕ್ಷೀಕರಿಸ್ಕೊಳ್ತಾ ಹೋಗ್ಬೋದು. ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಮೂಕು ಮೊಗ್ಗೆ ಮುನ್ನೂಕಿ ಬಂಡಿನಲ್ಲಿ ತಲೆಯನೆತ್ತಿದಾಕೆ ರಸವ ಮೀರಿ ತಾನಾರಿದಾತನಿಗೆ ಹೇಗೋ ರುಚಿಸಿದಾಕೆ ಸಾಕ್ಷಿ ಪುರುಷನ ಅಕ್ಷಿಯಲ್ಲೇ ಪ್ರತ್ಯಕ್ಷ ರಚಿಸಿದಾಕೆ ಜಡದ ಪ್ರಾಣ ಗತಿ ಜಡಿದು ಮಿಡಿದು ಸ್ವರ ಮೇಳ ಕೋದಿದಾಕೆ ಕೋಟಿ ಚಿಕ್ಕೆ ಪುಟಕಿರುವ ಬಯಲ ಹೊತ್ತಿಗೆಯ ಓದಿದಾಕೆ ಪಿಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ ನಿನ್ನ ತಾಳಗತಿಯಲ್ಲಿ ವಿಶ್ವಗಳ ಗೀತ ಹಾಡಿದಾಕೆ ಇಡೀ ಬ್ರಹ್ಮಾಂಡದ ರಚನೆಯನ್ನು, ಅದರಲ್ಲಿ ಮಿಡಿಯುವ ಆ ಪ್ರಾಣಶಕ್ತಿಯನ್ನು, ಅದರ ಚಲನೆಯ ಗತಿಯನ್ನು, ಅದು ಚಲಿಸುವ ಲಯವನ್ನು
ಅಲ್ಲಿರುವ ನಾದವನ್ನು ಇದೆಲ್ಲವನ್ನು ಈ ಚಿತ್ರಗಳು ಕಟ್ಕೊಡ್ತವೆ. ಈಕೆ ಎಂಥವಳು ಅಂದರೆ ಲಯದ ಬಸಿರಲ್ಲೇ ದೇವ ಭವ ಬೀಜವನ್ನು ಬಿತ್ತಿದವಳು, ಲಯದ ಗರ್ಭದಲ್ಲೇ ಅಂಕುರಿಸಿದವಳು, ಲಯವನ್ನು ಮೀರಿ ಜೀವವನ್ನು ಸೃಷ್ಟಿಸಿದವಳು, ಜೀವ ಬೀಜವಾದವಳು, ದೇವ ಭವ ಬೀಜವಾದವಳು. ಮೂಕು ಮೊಗ್ಗೆ ಮುನ್ನೂಕಿ ಬಂಡಿನಲ್ಲಿ ತಲೆಯಲ್ಲೆತ್ತಿದಾಕೆ, ಮೊಗ್ಗೆಯನ್ನು ಮುನ್ನೂಕಿ ಆ ಮಧುವಿನಲ್ಲಿ ಜೇನಿನಲ್ಲಿ ತಲೆಯಲೆತ್ತಿದವಳು. ಸಾಕ್ಷಿ ಪುರುಷನ ಅಕ್ಷಿಯಲ್ಲೇ ಪ್ರತ್ಯಕ್ಷ ರಚಿಸಿದಾಕೆ. ಸಾಕ್ಷಿ ಪುರುಷ, ಸಾಕ್ಷಿ ಪ್ರಜ್ಞೆಯಾಗಿ ನಿಂತ ಶಿವ, ಶಿವನ ಕಣ್ಣಲ್ಲೇ ಜಗತ್ತನ್ನು ರಚಿಸಿದವಳು ಅವಳು. ಜಡದ ಪ್ರಾಣಗತಿಯ ಜಡಿದು ಸ್ವರ ಮೇಳಕ್ಕೋದಿದಾಕೆ. ಅವಳಿಗೆ ಜಡವೆಂಬುದು ಎಲ್ಲೂ ಇಲ್ಲ, ಅವಳಿದ್ದಲ್ಲಿ ಜಡವಿಲ್ಲ, ಅವಳಿದ್ದಲ್ಲಿ ಚೈತನ್ಯ ಚಿಲ್ಲೆನ್ನುತ್ತೆ, ಪ್ರಾಣ ಅಂಕುರಿಸುತ್ತೆ. ಜಡವೆಂಬುದು ಬರೀ ಸುಳ್ಳು ಅಂತ ಕುವೆಂಪು ಹೇಳ್ತಾರಲ್ಲ ಹಾಗೆ, ಆ ಜಡದ ಪ್ರಾಣಗತಿಯನ್ನೇ ಮಿಡಿದು ಅವಳು ಅಲ್ಲಿ ಸ್ವರ ಹುಟ್ಟಿಸಬಲ್ಲ ಮಾಂತ್ರಿಕಳು. ಬೇಂದ್ರೆಯವರಿಗೆ ಲೀಲೆ ಅನ್ನೋ ಶಬ್ದ ತುಂಬ ಪ್ರಿಯವಾದದ್ದು. ಲೀಲೆಯಲ್ಲಿ ಯಾವುದು ವಿಫಲವಲ್ಲ. ಲೀಲೆ ಅಂದರೆ ಅದು ಊಹಾತೀತವಾದ ಕಲ್ಪನಾ ಶಕ್ತಿ. ನಾವು ಸೃಷ್ಟಿಯ ರಚನೆಯನ್ನು ಊಹಿಸಲಾರೆವು, ಒಂದಿದ್ದದ್ದು ಎರಡಾಗಿ ಹತ್ತುನೂರಾಗಿ ಹಲವಾಗಿ ನಮ್ಮ ಕಲ್ಪನೆಗೆ ತರ್ಕಕ್ಕೆ ಮೀರಿದ ಅಸಂಖ್ಯವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಅನಂತವಾದ ಈ ಸೃಷ್ಟಿಯ ರಚನೆಯ ವಿನ್ಯಾಸ, ಅದರ ಚಲನೆಯ ಲಯ, ಅದರ ಗತಿ, ಇದ್ಯಾವುದನ್ನು ನಾವು ಊಹಿಸಲಾರೆವು. ಪಿಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ. ಆ ತಾಯಿಯ ನಾಟ್ಯ ಇದೆಯಲ್ಲ, ಗಾಯತ್ರಿಯ ಲಾಸ್ಯ, ಆ ಲಾಸ್ಯ ಅವಳ ಒಂದು ವಿರಾಟ್ ಚಿತ್ರ. ಅವಳು ಇಡೀ ಬ್ರಹ್ಮಾಂಡದಾಚೆಗೂ ವ್ಯಾಪಿಸಿದವಳು. ಈ ಪಿಂಡ ಬ್ರಹ್ಮಾಂಡಗಳೆಲ್ಲ ಅವಳ ಕೊರಳಿನ ಮಣಿಮಾಲೆಗಳು ಅಷ್ಟೆ. ನಾವು ಬದುಕುತ್ತಿರುವ ಈ ಬ್ರಹ್ಮಾಂಡ ಇದೆಯಲ್ಲ, ನಾವು ಈ ಬ್ರಹ್ಮಾಂಡದಾಚೆಗೆ ಏನು ಯೋಚಿಸೋದಕ್ಕೆ ಸಾಧ್ಯ? ನಾವು ಈ ಬ್ರಹ್ಮಾಂಡದ ಸ್ವರೂಪವನ್ನೇ ಇನ್ನು ನಮ್ಮ ಈ ಇಂದ್ರಿಯಗಳ ಮಿತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ. ನಾವು ಇಂದ್ರಿಯಗಳಲ್ಲಿ ಮಿತಿಗೊಂಡವರು. ಈ ಇಂದ್ರಿಯಗಳ ಕಟ್ಟುಗಳನ್ನೆಲ್ಲ ಕಳಚಿಕೊಂಡರೆ ಇಂತಹ ಒಂದು ಲಾಸ್ಯ ಅದನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಈ ಪಿಂಡ ಬ್ರಹ್ಮಾಂಡಗಳನ್ನೆಲ್ಲ ಅವಳು ತನ್ನ ಸರದ ಮಣಿಯಾಗಿ ಪೋಣಿಸಿಕೊಂಡವಳು. ಪಿಂಡ ಅಂದರೆ ಪ್ರಾಣ ಮತ್ತು ಬ್ರಹ್ಮಾಂಡ ಅಂದರೆ ವಿಶ್ವ. ಈ ವಿಶ್ವ ಮತ್ತು ಪ್ರಾಣ ಇವೆರಡೂ ಒಂದಕ್ಕೊಂದು ಸೇರಿ ಹೋದಂಥವು, ಒಂದರಿಂದ ಒಂದು ಆದಂಥವು. ಈ ಪ್ರಾಣವನ್ನು ಮತ್ತು ವಿಶ್ವವನ್ನು ಅಭೇದವಾಗಿ ಸೇರಿಸಿಬಿಡುವ ಈ ಒಂದು ಲೀಲೆ ಇದೆಯಲ್ಲ, ಅಭೇದವಾಗಿ ಕಟ್ಟುವ, ಒಂದರೊಳಗೊಂದು ಹೆಣೆಯುವ, ಈ ಜೀವಜಾಲವನ್ನು ನೇಯುವ ಈ ಸೃಜನಶೀಲತೆ ಇದೆಯಲ್ಲ, ಅದನ್ನು ಸ್ತ್ರೀಯಾಗಿ ಕಾಣುವ ಒಂದು ವಿರಾಟ್ ದರ್ಶನ ಇಲ್ಲಿ ಕಾಣ್ತದೆ. ಮತ್ತು ಅವಳ ಅದ್ಭುತವಾದ ಲಾಸ್ಯ ಹೇಗಿದೆ ಅಂದರೆ, ಅವಳು ಪಿಂಡ ಬ್ರಹ್ಮಾಂಡಗಳ ಮಣಿಮಾಲೆ ಧರಿಸಿ ತನ್ನ ತಾಳಗತಿಯಲ್ಲಿ ವಿಶ್ವಗಳ ಗೀತ ಹಾಡಿದವಳು. ಹೀಗೆ ಇಡೀ ವಿಶ್ವಾತ್ಮಕವಾದ ಒಂದು ಭವ್ಯ ಕಲ್ಪನೆಯನ್ನು ಕಟ್ತಾ ಕಟ್ತಾನೆ ಇದು ಕೀಟಗಳ ಲೋಕವನ್ನು ಪ್ರವೇಶ ಮಾಡ್ತದೆ. ಈ ಕಲ್ಪನಾ ಲೋಕ ಕೀಟಗಳ ಜಗತ್ತನ್ನು ನೋಡುವಷ್ಟು ಸೂಕ್ಷ್ಮವಾದದ್ದು. ಇಲ್ಲೊಂದು ಭವ್ಯ ಪ್ರತಿಮೆಗಳು, ಭವ್ಯ ಕಲ್ಪನೆಗಳು ಇರೋ ಹಾಗೆ ಇಲ್ಲಿ ಅತಿ ಚಿಕ್ಕದನ್ನು, ಸಣ್ಣದನ್ನು, ಸೂಕ್ಷ್ಮಾತಿ ಸೂಕ್ಷ್ಮವನ್ನು ನೋಡುವ ಕಣ್ಣು ಕೂಡ ಈ ಕವಿತೆಗಿದೆ. ಕೀಟ ಕೀಟದಲ್ಲಿ ಮಾಟ ಮಾಡಿ ಹಲ ಚಲುವು ತೂರಿದಾಕೆ. ಈ ಸಣ್ಣ ಸಣ್ಣ ಜೀವಗಳಲ್ಲೂ ಕೂಡ ಒಲವು, ಬಯಕೆ, ಇದನ್ನೆಲ್ಲ ತುಂಬಿದವಳು ಅವಳೇ. ಕೋಟಿ ಚಿಕ್ಕೆ ಪುಟಕಿಡುವ ಬಯಲ ಹೊತ್ತಿಗೆಯ ಓದಿದಾಕೆ. ಇವಳು ಓದುತ್ತಾ ಇರುವ ಪುಸ್ತಕ ಅಂದರೆ ಬಯಲೇ ಇವಳ ಪುಸ್ತಕ.
ಈ ಪುಸ್ತಕದಲ್ಲಿರುವ ಈ ಹೊತ್ತಿಗೆಯಲ್ಲಿರುವ ಅಕ್ಷರಗಳಂದರೆ ಕೋಟ್ಯಾಂತರ ನಕ್ಷತ್ರಗಳು. ಆಕಾಶವನ್ನು ರಾತ್ರಿಯ ಆಕಾಶವನ್ನು ಒಂದು ವಿಹಂಗಮ ನೋಟದಿಂದ ನೋಡಿದರೆ ಅಲ್ಲಿ ಇಡೀ ಅನಂತ ಆಕಾಶವೇ ಒಂದು ಪುಸ್ತಕವಾದರೆ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಚೆಲ್ಲಿದ ತಾರಾಲೋಕವೇ, ತಾರಾಮಂಡಲವೇ, ಅಸಂಖ್ಯ ನಕ್ಷತ್ರಗಳೇ ಅದರ ಅಕ್ಷರಗಳು. ಅಂತಹ ಬಯಲ ಹೊತ್ತಿಗೆಯನ್ನು ಓದುವಾಕೆ ಅವಳು. ಪಶುವಿನಿದಿರು ಮರಿದೂಡಿ ಮೋಡಿಯಲ್ಲಿ ಒಲವ ಹೀರಿದಾಕೆ. ಒಲವು ಅನ್ನೋದು ಎಲ್ಲಿಂದ ಹುಟ್ಟುತ್ತೆ ನಮ್ಮಲ್ಲಿ? ಪ್ರೀತಿ, ವಾತ್ಸಲ್ಯ, ಈ ಎಲ್ಲ ಭಾವನೆಗಳಿಂದ ಬಂಧಿತ ಈ ಜೀವಲೋಕದ ಬದುಕು, ಮನುಷ್ಯನ ಬದುಕು. ಆಗತಾನೇ ಹೆರಿಗೆಯಾದ ಹಸು ಅಥವಾ ಮನುಷ್ಯ ಲೋಕವನ್ನು ತಗೋಬಹುದು, ಪ್ರಾಣಿ ಕೀಟಗಳ ಲೋಕವನ್ನು ನಾವು ಗಮನಿಸಬಹುದು. ಆಗತಾನೇ ಹೆತ್ತ ಹಸು ತನ್ನ ಕರುವನ್ನು ಮುದ್ದಿಸುವುದನ್ನು, ಪ್ರೀತಿಸುವುದನ್ನು, ಸಂಗೋಪನೆ ಮಾಡುವುದನ್ನು, ಕಾಪಾಡುವುದನ್ನು ಎಲ್ಲಿಂದ ಕಲಿತದೆ? ಈ ತಾಯ್ತನದ ಪಾಠ ಯಾರಿಗೆ ಯಾರು ಮಾಡಿದರು? ಈ ಮಮತೆಯನ್ನು, ಒಲವನ್ನು ಯಾರು ತುಂಬಿದರು? ಇದು ಕಲಿತದ್ದಲ್ಲ, ಇದು ಪ್ರಾಕೃತಿಕವಾಗಿ ಆ ಪ್ರಕೃತಿಯೇ ನೀಡಿದ್ದು. ತನ್ನೆದುರು ಆ ಮರಿಯನ್ನು ದೂಡಿದಾಗ ಅದರ ಮೈಯನ್ನೆಲ್ಲ ನೆಕ್ಕಿ ತನ್ನ ವಾತ್ಸಲ್ಯವನ್ನು ಒಂದು ಚಿಕ್ಕ ಪ್ರಾಣಿಯು ಪ್ರಕಟಿಸುವಾಗ ಇದು ಸೃಷ್ಟಿಯ ಮುಂದುವರಿಕೆಗೆ ಆ ಸೃಷ್ಟಿಯೇ ನಮ್ಮೊಳಗೆ ತುಂಬಿದ ಒಂದು ಸಹಜ ಗುಣ ಇದು. ಇದು ಸೃಷ್ಟಿಯ ಲೀಲೆ, ಅವಳ ಶಕ್ತಿ. ಹಾವಭಾವದಲ್ಲಿ ಭೋಗಯೋಗದಲ್ಲಿ ನಲಿವು ತೋರಿದಾಕೆ, ಸಕಲ ವಿಕಲಗಳ ಕಲೆಯ ಜಾಲದಲ್ಲಿ ಬಲವ ಮೀರಿದಾಕೆ. ಎಲ್ಲ ಹಾವ ಭಾವ ಭೋಗ ಯೋಗ ಸಕಲ ಕಲಾಪ್ರಕಾರಗಳಲ್ಲೂ, ಎಲ್ಲ ನೈಗೆಗಳಲ್ಲೂ ಮನುಷ್ಯ ನಿರ್ಮಿಸಿದ, ಮನುಷ್ಯನ ಭಾವಲೋಕ ಕಟ್ಟಿಕೊಂಡ, ಮನುಷ್ಯನ ಪ್ರಜ್ಞೆ ಕೆತ್ತಿದ, ಮನುಷ್ಯನ ಚಿತ್ತ ಅಚ್ಚೊತ್ತಿದ ಈ ಎಲ್ಲ ಇದೆಯಲ್ಲ, ಕಲೆ, ಭಾಷೆ, ಸಂಗೀತ, ನೃತ್ಯ, ಚಿತ್ರ, ಅಗಾಧ ಕಲ್ಪನೆಯ ಮೂಲಕ, ಅಗಾಧ ಸೃಜನಶೀಲತೆಯ ಮೂಲಕ ನಾವು ಕಟ್ಟಿಕೊಂಡ ಎಲ್ಲವಲ್ಲೂ ಇರುವುದು ಅದೇ ಸೃಷ್ಟಿಶಕ್ತಿ, ಅದೇ ಸೃಜನಶಕ್ತಿ. ಅವಳೇ ಇದೆಲ್ಲವನ್ನು ಮಾಡಿಸುತ್ತಿರುವುದು. ಇದು ಸ್ತ್ರೀತ್ವದ ಒಂದು ವಿರಾಟ್ ಸ್ವರೂಪ, ವಿರಾಟ್ ವಿಲಾಸ. ಪುರಾಣಕ್ಕೆ ಕೂಡ ಈ ಕವಿತೆ ಪ್ರವೇಶ ಮಾಡ್ತದೆ, ಪುರಾಣ ಲೋಕಕ್ಕೆ. ಅದನ್ನು ಎಷ್ಟು ಸೃಜನಶೀಲವಾಗಿ ಅಂತ ಗಮನಿಸಿ. ಚತುರ್ಮುಖನ ನಾಲಗೆಯ ಹಾಸಿ ತುಟಿದಿಂಬು ಮಾಡಿದಾಕೆ, ವತ್ಸಲಾಂಛನದ ಹೃದಯ ಕಮಲದಲ್ಲಿ ಮನೆಯ ಹೂಡಿದಾಕೆ, ಹರನ ಮೈಯನರೆದುಂಬಿ ಲೀಲೆಯಲ್ಲಿ ತಲೆಯ ನೇರಿದಾಕೆ, ಹೀಗೆ ಕುಣಿಯೇ ಆನಂದ ಲಹರಿ ಈ ಜೀವ ಸೇರಿದಾಕೆ. ಚತುರ್ಮುಖ ಬ್ರಹ್ಮ, ಇವಳು ಚತುರ್ಮುಖನ ನಾಲಿಗೆಯನ್ನೇ ಹಾಸಿಗೆಯಾಗಿ ಹಾಸಿಕೊಂಡು ಅವನ ತುಟಿಯನ್ನೇ ದಿಂಬಾಗಿ ಮಾಡಿಕೊಂಡು ಪೌಡಿಸಿದ ಸರಸ್ವತಿ. ವಾಣಿ ಅಂದರೆ ಮಾತು. ಈ ಮಾತು ಅನ್ನೋದು ಜಗತ್ತಿನ ಅತ್ಯಂತ ದೊಡ್ಡ ಚಾಲಕ ಶಕ್ತಿ. ಮನುಷ್ಯನಿಗೆ ಮಾತು ತುಂಬ ಮುಖ್ಯವಾದದ್ದು. ಆ ಮಾತಿನ ಮೂಲ, ಮಾತಿನ ಶಕ್ತಿ, ಮಾತಿನ ಸ್ರೋತವಾದ ಸರಸ್ವತಿ ಹೇಗೆ ಅಂದರೆ, ಅವಳು ಬ್ರಹ್ಮನ ನಾಲಿಗೆಯನ್ನೇ ಹಾಸಿ ತುಟಿದಿಂಬು ಮಾಡಿ ಪವಡಿಸಿದವಳು. ಬೇಂದ್ರೆಯವರಿಗೆ ಈ ಮಾತಿನ ಬಗ್ಗೆಯೇ ತುಂಬ ದೊಡ್ಡ ಜಿಜ್ಞಾಸೆ ಇದೆ. ಮಾತಂದರೆ ಅವರಿಗೆ ಬರೀ ಮಾತಲ್ಲ, ಅದು ಜೀವಮೂಲದ ಆ ಚೈತನ್ಯದ ಅಭಿವ್ಯಕ್ತಿ. ಅದು ಪರ, ಪಶ್ಯಂತಿ, ವಾಕ್, ವೈಖರಿ ಅಂತ ನಾಲ್ಕು ವಾಣಿಯ ನಾಲ್ಕು ಹಂತಗಳನ್ನು ನೋಡ್ತಾರೆ. ಆ ಪರ ಆದಿಮೂಲ ಏನಿದೆಯಲ್ಲ ಅದೇ ವೈಖರಿಯಾಗಿ ಹೊರಹೊಮ್ಮುತ್ತದೆ. ನಾವು ಮಾತಾಡುವ ಈ ಭಾಷೆಯ ಸ್ವರೂಪ ಅದು ವೈಖರಿ. ವೈಖರಿಗೆ ಆ ಪರವನ್ನು ನುಡಿಸುವ ಶಕ್ತಿ ಇದೆ, ಅದು ಬರೀ ಮಾತಲ್ಲ. ವತ್ಸಲಾಂಛನನ ಹೃದಯ ಕಮಲದಲ್ಲಿ ಮನೆಯ ಹೂಡಿದಾಕೆ, ವಿಷ್ಣುವಿನ ಹೃದಯ ಕಮಲದಲ್ಲೇ ಮನೆಯ ಮಾಡಿದ ಲಕ್ಷ್ಮಿ ಅವಳು. ಅಷ್ಟೇ ಅಲ್ಲ, ಹರನ ಮೈಯನರೆದುಂಬಿ ಲೀಲೆಯಲ್ಲಿ ತಲೆಯ ನೇರಿದಾಕೆ. ಅವಳು ಶಿವನ ಅರ್ಧಾಂಗಿಯಾಗಿ, ಶಿವನ ದೇಹದ ಅರ್ಧ ಭಾಗವೇ ಆಗಿ, ಶಿವನ ಪ್ರಜ್ಞೆಯ ಅರ್ಧವೇ ಆಗಿ,
ಶಿವ ಇಲ್ಲದೆ ಶಿವ ಪೂರ್ಣ ಅಲ್ಲವೇ ಅಲ್ಲ, ಅವನಿಗೆ ಅಸ್ತಿತ್ವವೇ ಇಲ್ಲ. ಹಾಗೆ ಅವನ ಮೈಯನ್ನು ತುಂಬಿದವಳು, ಅವನಿಗೂ ಪ್ರಾಣವಾದವಳು, ಪ್ರಾಣವಾಗಿ ಅವನನ್ನೇ ಸಚೇತನಗೊಳಿಸಿದವಳು ಆಕೆ. ಹೀಗೆ ಕುಣಿಯೇ ಆನಂದ ಲಹರಿ ಈ ಜೀವ ಸೇರಿದಾಕೆ. ಹೀಗೆ ಕುಣಿಯುತ್ತಾಯರು ಈ ಇಡೀ ಬ್ರಹ್ಮಾಂಡದ ಚಲನೆ, ಅಣು ಅಣುಗಳಲ್ಲೂ ಇರುವ ಒಂದು ಚಲನೆಯನ್ನು ನೃತ್ಯವಾಗಿ ನೋಡುವ ಒಂದು ದಾರ್ಶನಿಕ ನೋಟ ಬೇಂದ್ರೆಯವರಲ್ಲಿದೆ. ಅವರ ನೃತ್ಯಯಜ್ಞ ಕವಿತೆಯಲ್ಲೂ ನಾವು ಇದನ್ನೇ ನೋಡ್ತೇವೆ. ಪ್ರತಿಯೊಂದು ಪರಮಾಣುವಿನೊಳಗೂ ಕೂಡ ತುಂಬ ಅಗಾಧವಾದ ಚಲನೆ ಇದೆ. ಅದನ್ನು ನರ್ತನವಾಗಿ, ನೃತ್ಯವಾಗಿ ಈ ಕವಿ ಮನಸ್ಸು ಕಲ್ಪಿಸಿಕೊಡುತ್ತದೆ. ಅವಳು ಒಂದು ಪರಮಾಣುವಿನಲ್ಲೂ ಕುಣಿತಾ ಇದ್ದಾಳೆ, ಇಡೀ ಬ್ರಹ್ಮಾಂಡದಲ್ಲೂ ಅವಳ ಈ ಕುಣಿತ ಇದೆ. ಆನಂದ ಲಹರಿ, ಅವಳು ಆನಂದವನ್ನು ತುಂಬಿದವಳು. ಯೋಗಿಗಳಿಗೆ, ಸಾಧು ಸತ್ಪುರುಷರಿಗೆ ಅವರು ಹುಡುಕುವ ಆನಂದ, ಪರಮಾನಂದ, ಬ್ರಹ್ಮಾನಂದ ಅಂತೆಲ್ಲ ಏನು ಹೇಳ್ತೀವಲ್ಲ, ಆ ಆನಂದದ ಸ್ವರೂಪವಾಗಿ ಅವಳು ಇದ್ದವಳು. ಹಾಡಿದವನ ಕಾಪಾಡಲೆಂದು ಕೈ ಹತ್ತು ಎತ್ತಿದಾಕೆ, ಎತ್ತ ಕಿವಿಯ ದಿರುವಿದರು ಅತ್ತ ಐ ಮೊಗದಿ ಮುತ್ತಿದಾಕೆ, ತಮವು ಹಬ್ಬಿದ ತತ್ತ ನಿನ್ನ ಸುಳಿ ಬೆಳಕು ಸುತ್ತಿದಾಕೆ, ಇರುಳ ಕೋಟಿ ಹೆಡೆ ಮೆಟ್ಟಿ ಮಣಿಗಳಲು ಚಿಕ್ಕೆಯೊತ್ತಿದಾಕೆ, ಮುತ್ತು ಹವಳ ಬಂಗಾರ ನೀಲಮಣಿ ಸ್ಫಟಿಕ ಛಾಯೆಯಾಕೆ, ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆಯಾಕೆ, ಬೆಳೆವ ಚಂದ್ರ ಕಳೆ ಮುಕುಟದವಳೆ ತಂತನನ ಬಣ್ಣದಾಕೆ, ವರದ ಅಭಯಕರವಿರುವ ತಾಯಿಬ ಬೇರೇನು ಕರೆಯಬೇಕೆ. ಮುಂದಿನದು ಆ ದೇವಿಯ ಒಂದು ಸಾಕ್ಷಾತ್ ಚಿತ್ರವನ್ನು ಕಟ್ಟಿಕೊಡ್ತಾರೆ, ಅವಳ ಸಾಕಾರವಾದ ರೂಪವನ್ನು ಕಟ್ಟಿಕೊಡ್ತಾರೆ. ಅವಳು ಹತ್ತು ಕೈಯಲ್ಲೂ ಎತ್ತಿ ಆಶೀರ್ವಾದ ಮಾಡುವವಳು, ಐದು ಮುಖವನ್ನು ತೋರಿದವಳು, ತನ್ನ ಮುಖದ ಕಾಂತಿಯನ್ನು ಸೂಸುವವಳು, ಮತ್ತು ಅವಳ ಬಂಗಾರ ನೀಲಮಣಿ ಸ್ಫಟಿಕಗಳ ಛಾಯೆ, ಆ ಒಂದು ಉಜ್ವಲತೆ ಅವಳಿಗಿದೆ, ಕಣ್ಣ ನಡುವೆ ಒಳಗಣ್ಣ ತೆರೆಯುವ ದಿವ್ಯ ಮಾಯೆ ಆಕೆ, ಬೆಳೆವ ಚಂದ್ರಕಳೆಯಂಥವಳು ಅವಳು. ಹೀಗೆ ಇಲ್ಲಿ ಒಂದು ಅಪಾರವಾದ ಸುಂದರವಾದ ವರ್ಣನೆ ಇದೆ, ಆ ತಾಯಿಯ ವರ್ಣನೆ ಇದೆ. ಅಲ್ಲಿ ಅವಳು ಹೊಳೆದವಳು, ಬೇಂದ್ರೆಗೆ ಹೊಳೆದ ತಾಯಿ, ಬೇಂದ್ರೆಯ ಒಳಗಣ್ಣಿಗೆ ಕಂಡ ತಾಯಿ, ಕೊನೆಯಲ್ಲಿ ಮಗುವಾಗಿ ಈ ತಾಯಿಗೆ ಸರೆಂಡರ್ ಆಗುವ ಒಂದು ಭಾವನೆಯನ್ನು ನಾವು ಕೊನೆಯಲ್ಲಿ ನೋಡ್ತೇವೆ. ವರದ ಅಭಯಕರವಿರುವ ತಾಯಿ, ಎಲ್ಲರಿಗೂ ಅಭಯವೀಯುವವಳು ತಾಯಿ. ಮಗು ಭಯವಾದಾಗ, ಆತಂಕವಾದಾಗ, ಗಾಯ ಮಾಡಿಕೊಂಡಾಗ, ಪೆಟ್ಟಾದಾಗ, ದುಃಖವಾದಾಗ ಹೇಗೆ ತಾಯಿಯ ಮಡಿಲು ಸೇರಿ ಆ ಅಭಯವನ್ನು ಅರಸ್ತದೋ, ಹಾಗೆ ನಿನ್ನ ಮಡಿಲ ಮಗುವಾಗಿ ಅಭಯವನ್ನು ಕೋರ್ತೇನೆ. ಇಲ್ಲಿ ಇಡೀ ಆ ತಾಯ್ತನದ ಮುಂದೆ ನಾನು ಅನ್ನುವ ಅಹಂ ಇರೋಕ್ಕೆ ಸಾಧ್ಯವಿಲ್ಲ. ಅಹಂ ಸೋರಿದ ವಿನಮ್ರವಾದ ಭಾವ ಇಲ್ಲಿ. ಗಂಡು ಹೆಣ್ಣು, ಶ್ರೇಷ್ಠ ಕನಿಷ್ಠ ಎಲ್ಲ ಮರೆಯಾಗಿ ಆ ತಾಯಿಯ ಅಭಯದಲ್ಲಿ ಮಲಗುವ ಮಗುವಿನಂತಹ ಒಂದು ಭಾವದಲ್ಲಿ ಈ ಕವಿತೆ ಕೊನೆಯಾಗತ್ತೆ. ಈ ಕವಿತೆ ಸುಮ್ಮನೆ ಒಂದು ಕ್ಷಣಕ್ಕೆ ನನ್ನಲ್ಲಿ ಹುಟ್ಟಿದ ಅನಿಸಿಕೆಯನ್ನಷ್ಟೇ ನಾನಿಲ್ಲಿ ಹಂಚಿಕೊಂಡಿದ್ದೇನೆ. ಇದು ಇಡೀ ಕವಿತೆಯ ತಾತ್ವಿಕವಾದ ಅರ್ಥ ಅಲ್ಲ, ಇದು ಕಾವ್ಯಾತ್ಮಕವಾದ ಅರ್ಥ ಅಷ್ಟೇ. ಇದನ್ನು ತುಂಬ ತಾತ್ವಿಕವಾಗಿ ಹುಡುಕುವ ಅಗತ್ಯ ಇದೆ, ಇದರ ತಾತ್ವಿಕತೆಯನ್ನು ಭೇದಿಸುವ ಅಗತ್ಯ ಇದೆ. ಮತ್ತು ಪ್ರತಿ ಸಲ ಓದಿದಾಗಲೂ ಇದು ಪ್ರತಿ ಸಲವೂ ಹೊಸ ಹೊಸ ಅರ್ಥವನ್ನು ಹೊಳೆಸುವ ಶಕ್ತಿಯುಳ್ಳ ಕವಿತೆ. ಇದರ ಕುರಿತು ನನ್ನಲ್ಲಿ ಉಂಟಾದ ಕೆಲವು ಭಾವಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾತ್ರ ಇದು. ಧನ್ಯವಾದ.